ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಂಐ ಅಥವಾ ಮಲ್ಲಪ್ಪ ಚುವತಾವ. ಮೋದಿಯವರ ಬಜೆಟ್ 11ನೇ ಬಜೆಟ್ 10 ಆಗಿಬಿಟ್ಟದೆ, 12 ದೊಡ್ಡ ಬಜೆಟ್. ಅದರಲ್ಲೂ ಸ್ವತಃ ಅವರು ಹೇಳುವಂಗೆ ಭಾರತವನ್ನು ಈ ಬಜೆಟ್ ವಿಶ್ವದ 3ನೇ ದೊಡ್ಡ ಆರ್ಥಿಕ ಶಕ್ತಿಯನ್ನಾಗಿ ಮಾಡಲಿದೆ. ದೂರದೃಷ್ಟಿಯ ಈ ಬಜೆಟ್ ಸಮಾಜದ ಎಲ್ಲ ವರ್ಗಗಳನ್ನು ಬಲಪಡಿಸುತ್ತದೆ. ಉದ್ಯೋಗಾವಕಾಶಗಳಿಗೆ ಭಾರೀ ಉತ್ತೇಜನ ನೀಡುತ್ತದೆ. ಇದು ಮಹಿಳಾ ಮತ್ತು ಅಭಿವೃದ್ಧಿ ಕೇಂದ್ರಿತ ಬಜೆಟ್ ಆಗಿದೆ ಅಂತ ಮೋದಿಯವರು ಹೇಳಿಬಿಟ್ಟಿದ್ದಾರೆ. ಇನ್ನೂ ಏನೇನು ಹೇಳ್ತಾ ಇದ್ದಾರೆ, ಇದರಿಂದ ಈ ದೇಶ ಉದ್ಧಾರ ಆಗಿಬಿಡ್ತದೆ ಈ ಬಜೆಟ್ದಿಂದ ಅಂತೇಳಿ. ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಸಹಿತ ಈ ಒಂದು 7ನೇ ಬಜೆಟ್ ಮಂಡನೆ ಮಾಡೋ ಜೊತೆಗೆ ಏನಪ್ಪ ಅಂತಂದರೆ, ಈ ಹಿಂದೆ ನಮ್ಮ 1956ರವರೆಗೆ ಸತತ ದೇಶ್ಮುಖರು ಅಂತೇಳಿ ಫಿನಾನ್ಸ್ ಮಿನಿಸ್ಟರ್ ಇದ್ದರು, ಅವ್ರು ಮಂಡಿಸಿದಂಥ ಒಂದು ಬಜೆಟ್ದ ಮಂಡನೆಗೆ ಒಂದು ಲೆವೆಲ್ಗೆ ಬಂದು ನಿಂತಿದ್ದಾರೆ. ಇಂಥ ಒಂದು ಬಜೆಟ ನಿಜವಾಗಿಯೂ ಮೋದಿಯವರು ಹೇಳಿದಂಗೆ, ನಿರ್ಮಲಾ ಸೀತಾರಾಮನ್ ಅವ್ರು ಮಾಡಿದಂಗೆ ಈ ದೇಶಕ್ಕೆ ಉದ್ಯೋಗ ಕೊಡ್ತದನ, ಈ ದೇಶಕ್ಕೆ 3ನೇ ಶಕ್ತಿಯನ್ನಾಗಿ ಮಾಡ್ತದನ, ಈ ದೇಶನ ಈ ದೇಶದ ಜನರಿಗೆ ಎಲ್ಲರಿಗೂ ಉದ್ಯೋಗ ನಿರ್ಮಿಸುವಂಥ ಶಕ್ತಿ ಇದಕ್ಕದನ ಅಂತ ನಾವೇನಾದರೂ ಯೋಚನೆ ಮಾಡಿದರೆ, ಇದೇ ಕಾಲಕ್ಕೆ ಇವರ ಸರಿಸಮವಾಗಿ ಇವರಿಗಿಂತ ಒಂದಿಷ್ಟು ಒಂದು ಹೆಜ್ಜೆ ಮುಂದೆ ಹೋಗಿ ಬೆಳೆದಿದ್ದಂತಹ ರಾಹುಲ್ ಗಾಂಧಿಯವರು ಹೆಸರಿನಲ್ಲೇ ಮತ್ತು ವಿದ್ವತ್ತಿನಲ್ಲೂ ಸಹ ಇವತ್ತು ಸಾಕಷ್ಟು ಅನುಭವಗಳನ್ನು ಪಡೀತಾ ಇದ್ದಾರೆ, ಜನರ ಜೊತೆ ಸಂಪರ್ಕ ಮಾಡ್ತಾ ಇದ್ದಾರೆ. ಮೋದಿಯವರು ತಮ್ಮ ಬಡತನದಿಂದನೋ ಯಾವುದೋ ಕಾರಣಕ್ಕೂ ಜನರ ಸಂಪರ್ಕ ಪಡೆದ್ರೆ, ಇವತ್ತು ತಮ್ಮ ಶ್ರೀಮಂತಿಕೆಯನ್ನು ಬಿಟ್ಟು ಬಡವರಲ್ಲಿ ಹೋಗಿ ಬಡವರೊಂದಿಗೆ ಬಡವರಾಗಿ ಬದುಕುವಂಥ ಅನ್ನೋಕ್ಕಿಂತಲೂ ಅವರ ನೋವುಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಕ್ಕಂಥ ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ದಾರಪ್ಪ ಅಂದರೆ, ಇದು ಕೇಂದ್ರ ಸರ್ಕಾರದ ಕುರ್ಚಿ ಬಚಾವೋ ಬಜೆಟ್. ಯಾಕಂದರೆ ತಾವು ಉಳಿಬೇಕಾಗಿತ್ತು ಅಂದರೆ ಅನಿವಾರ್ಯದ ಇವತ್ತು ನಾಯ್ಡು ಮತ್ತು ನಿತೀಶರನ್ನ ಪ್ಲೀಸ್ ಮಾಡಲೇಬೇಕು. ಯಾರಿದ್ರೆ ಈ ಮಾತು ಹೇಳ್ತಾ ಇದ್ದಾರೆ, ಇದ್ರೆ ದೊಡ್ಡ ಮಾತಿಲ್ಲ. ಯಾಕೆ ಅವ್ರು ಉಳಿಬೇಕಾಗ್ತದೆ, ಇವತ್ತು ನಾ ಇದ್ದ ಜಗತ್ತಲ್ಲರಿ, ನಾನು ಇಲ್ಲದ ಜಗತ್ತಲ್ಲದ. ಆ ದೃಷ್ಟಿಕೊಂಡು ಅವರೇನು ಟೀಕೆ ಮಾಡಿದ್ದಾರೆ, ಟೀಕೆ ಅನ್ನೋಕ್ಕಿಂತಲೂ ಇದ್ದು ವಸ್ತುಸ್ಥಿತಿಯನ್ನು ಹೇಳಿದ್ದಾರೆ. ಇನ್ನು ಇತರ ರಾಜ್ಯಗಳ ವೆಚ್ಚದಲ್ಲಿ BJP ತನ್ನ ಮಿತ್ರ ಪಕ್ಷಗಳಿಗೆ ಪೊಳ್ಳು ಭರವಸೆಗಳನ್ನು ನೀಡಿದೆ, ಪೊಳ್ಳು ಭರವಸೆ ನೀಡಿದ, ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಮಾತಾಡ್ತಾರೆ. ಜೊತೆಗೆ ಅಲ್ಲದೆ ಈ ಬಜೆಟ್ ನಮ್ಮ ಕಾಂಗ್ರೆಸ್ ಪಕ್ಷದ 2024ರ ಚುನಾವಣಾ ಪ್ರಣಾಳಿಕೆಯ ಕಾಪಿ ಪೇಸ್ಟ್ ಆಗಿದೆ. ಯಾವುದು ಕಾಪಿ ಪೇಸ್ಟ್ ಆಗಿದೆ ಇಲ್ಲಂತ ಯಾರಾದ್ರೂ ಅದನ್ನು ಮೋದಿಯವರು ಸ್ವತಃ ಅಲ್ಲಿಗೆ ಹೋಗುವುದಿಲ್ಲ ಅದನ್ನು. ಯಾಕಂತಂದರೆ ಇಲ್ಲಿವರೆಗೆ ಇದ್ದಂಥ ಬಜೆಟ್ಗೆ ಇದಕ್ಕೂ ಸ್ವಲ್ಪ ಅಂತರ ಇಲ್ಲಿ ಕಾಣ್ತದೆ. ಆದರೂ ಒಂದು ಮಾತು ನೆನಪಿಡ್ಬೇಕಲ್ಲ, ರಾಹುಲ್ರಾಗಿರ್ಬೋದು ಮೋದಿಯವರಾಗಿರ್ಬೋದು ಏನೋ ಆಗಿರ್ಬೋದು, ಇಲ್ಲಿಯವರೆಗಿನ ಈ 10 ಮತ್ತು ಇವತ್ತಿನ 11ನೇ ಬಜೆಟ್ಗಳನ್ನು ಇವರ ಆಡಳಿತವನ್ನು ಸ್ಪಷ್ಟವಾಗಿ ಆರ್ಥಿಕ ನೆಲೆಯಲ್ಲಿ ಅಭ್ಯಾಸ ಮಾಡಿದರೆ ಕಾಂಗ್ರೆಸ್ನ ಪಡೆ ಹೆಚ್ಚದ. ಕಾಂಗ್ರೆಸ್ನಿಂದ ಭಿನ್ನವಾದಂಥ ಏನೂ ಆಡಳಿತಕೊಳ್ಳಿಕ್ಕಾಗಿಲ್ಲ. ಇದನ್ನು ಎದುರ್ತಿಟ್ಟು ಹೇಳ್ಬೋದು, ದಿಟ್ಟವಾಗಿ ಹೇಳ್ಬೋದು ನಾವೆಲ್ಲರೂ. ಏನು ಚಿಂತೆ ಆಗಿಲ್ಲ, ಇಂದಿರಾ ಗಾಂಧಿಯವರು ಈ ದೇಶಕ್ಕೆ ಈ ದೇಶದಲ್ಲಿ ಬಡತನವನ್ನು ಹೋಗಲಾಡಿಸೋಣ ಅಂತ ಹೇಳಿದರು, 20 ಅಂಶ ಕಾರ್ಯಕ್ರಮ ಮಾಡಿದರು, ಏನೂ ಆಗಲಿಲ್ಲ, ಬಡತನ ಅಲ್ಲೇ ಉಳಿತು. ಬಡವರು ಹಂಗೆ ಮುಂದುವರೆದ್ರು, ಇವತ್ತು ಬಡತನ ಮುಂದುವರೆದ, ಇವತ್ತು ನಿರುದ್ಯೋಗ ಹಂಗೆ ಮುಂದುವರೆದ. ಅಂದರೆ ಬರೀ ಇದು ಒಂದೇ ಕಾಪಿ ಪೇಸ್ಟ್ ಅಲ್ಲ, ಇಲ್ಲಿವರೆಗೆ ಮಂಡಿಸಿದ 11 ಜನ ಕಾಪಿ ಪೇಸ್ಟ್. ಯಾಕಂದರೆ ಮನಮೋಹನ್ ಸಿಂಗ್ ಓಪನ್ ಮಾರ್ಕೆಟ್ ಮಾಡಿದ ಕೂಡಲೇ ಅದರ ಹೆಚ್ಚು ಸದುಪಯೋಗ ಮಾಡಿಕೊಂಡಿದ್ದು ಯಾವುದಪ್ಪ ಅಂದರೆ ಈ ಮೋದಿಯವರು. ಮನಮೋಹನ್ಗಿಂತ ಹೆಚ್ಚು ಓಪನ್ ತೋರಿಸಿ ಇಲ್ಲಿಯ ಎಲ್ಲ PSUಗಳನ್ನು, ಇಲ್ಲಿಯ ಎಲ್ಲ ಯೋಜನೆಗಳನ್ನು, ಇಲ್ಲಿಯ ಸರ್ಕಾರದಲ್ಲಿ ಏನೇನು ಸೂಚಿಸಿದವು ಅನ್ನೋಂಥ ಎಲ್ಲ ಉದ್ಯಮಿಗಳನ್ನು ಪ್ರಾಯೋಜನಕ್ಕೆ ಕೊಡುವಂಥ ಕೆಲಸವನ್ನು ಏನೂ ಒಂದೂ ಸಹ PSU ನಿರ್ಮಾಣ ಮಾಡಲಾರದ, ಒಂದೂ ಸಹ ಡ್ಯಾಮನ್ನು ನಿರ್ಮಾಣ ಮಾಡಲಾರದ, ಒಂದೂ ಸಹ ಒಂದು ದೊಡ್ಡ ಪ್ರಮಾಣದಲ್ಲಿ ದೊಡ್ಡದಾದ ಸಾಹಸವನ್ನು ಮಾಡಲಾರದ ಈ 11 ವರ್ಷಗಳಲ್ಲೇ ಮೋದಿಯವರು ಈ ಹಿಂದಿನ ಕಾಂಗ್ರೆಸ್ನಂಥ ಬಜೆಟ್ ಮಂಡಿಸೋದು ಬಂದರು. ಹೀಗಾಗಿ ಇವತ್ತು ನಿರುದ್ಯೋಗ ಹೆಚ್ಚಾಗಿದೆ, ಬಡತನ ಹೆಚ್ಚಾಗಿದೆ, ಎಲ್ಲ ಹೆಚ್ಚಾಗಿದೆ. ಮತ್ತು ಇದರಲ್ಲೂ ಸಹ ಹೇಳ್ತಾ ಇದ್ದಾರೆ ಅವ್ರು ಉದ್ಯೋಗ ನಿರ್ಮಾಣ ಮಾಡ್ತಾವೆ ಆಗ್ತಾವೆ ನೆಕ್ಕೆ ಅಂತೇಳಿ. ಹೆಂಗೆ ಆಗ್ತಾವೆ ಉದ್ಯೋಗ ನಿರ್ಮಾಣ? ಯಾಕಂತಂದರೆ ಇಲ್ಲೇ ಏನಪ್ಪ ಅಂದರೆ 11.11 ಲಕ್ಷ ಕೋಟಿ ಮೂಲಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ ಅವ್ಕೆ ಖರ್ಚು ಮಾಡ್ತಾ ಇದ್ದಾರೆ. 11.11 ಲಕ್ಷ ಕೋಟಿ ಅಂದರೆ ರೋಡ್ಗಳಿಗೆ, ಇನ್ನುಳಿದಕ್ಕೆ, ಬ್ರಿಡ್ಜ್ ಅದು ಇದು, ಅದರಲ್ಲೂ ಹೆಚ್ಚಿನ ಹಣ ಆಂಧ್ರ ಮತ್ತು ಬಿಹಾರಕ್ಕೆ ಹೋಗುತ್ತದೆ. ಅಲ್ಲಿ ಮ್ಯಾಕ್ಸಿಮಮ್ ಖರ್ಚು ಮಾಡೋದ್ರ, ಯಾಕೆಂದರೆ ಬಿಹಾರದಲ್ಲಿ ಮುಂದಿನ ವರ್ಷ ಇಲೆಕ್ಷನ್ ಬಂತು ಮತ್ತು ಅಲ್ಲಿ ಒಳ್ಳೆ ಹೆಸರದ ಇವ್ರದ್ದು. ಜೊತೆಗೆ ಈ ನಿತೀಶ್ ಕುಮಾರ್ ಒಬ್ಬರು ಇದ್ದಾರೆ, ನಾವು ಕೊಡೋದಿಲ್ಲಪ್ಪ ಪ್ಯಾಕೇಜ್ ಅಂತ ಹೇಳಿದರು, ಎಲ್ಲರೂ ಕೊಟ್ಟಿದ್ದಾರೆ ಇವತ್ತು. ಅಂದರೆ ಇಲ್ಲಿ ಏಕಕಾಲಕ್ಕೆ 2 ಕೆಲಸ ಮಾಡಿದರು ಮೋದಿಯವರು.
ಒಂದನೇದಾಗಿ ನಿತೀಶ್ ಕುಮಾರ್ ಹೇಳಿದ್ರೆ ನಾವು ಕೊಟ್ಟಿಲ್ಲ, ಸ್ವತಃ ನಾವು ಕೊಡ್ತಾ ಇದ್ದೀವಿ. ಬಿ ಜೆ ಪಿ ಅವರು ನಾವು ಹಿಂದೆ ಅಂದಿದ್ದೀವಿ 15,000 ಕೋಟಿ ಪ್ಯಾಕೇಜ್ ಕೊಡ್ತೀವಿ ಅಂತೇಳಿ ಹಿಂದಿನ ಈ ಒಂದು 10 ವರ್ಷಗಳಿಂದ ಅನ್ನೋಂಥ ಮಾತು ನಾವು ಪೂರೈಸ್ತಾ ಇದ್ದೀವಿ ಅನ್ನೋದು ತೋರಿಸ್ತಾ ಇದ್ದಾರೆ. ಅಂದರೆ ನಿತೀಶ್ ಕುಮಾರ್ದಿಂದ ಓಡೋದಿಲ್ಲ, ನಾವು ಇದನ್ನು ಮಾಡ್ತಾ ಇದ್ದೀವಿ, ಬಿ ಜೆ ಪಿ ಇದನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಜನಮನದಲ್ಲಿ ತಮ್ಮ ಅಷ್ಟೊಂದು ತಮ್ಮ ಒಂದು ಇದನ್ನು ಇನ್ಸ್ಪಾಸಕ್ತಿ ಅವರು ಕಟ್ಟುವಲ್ಲೇ. ಮತ್ತು ಇದು ಏನಪ್ಪ ಅಂದ್ರೆ ವಿರೋಧಿ ಹೇಳ್ತಾರೆ ಸರ್, ಟೀಕಾ ಮಾಡೇ ಮಾಡ್ತಾರೆ. ಇದೇನಿಲ್ಲರಿ, ದೊಡ್ಡ ಹೊಟ್ಟಿಗೆ ಒಂದು ಸಾಸಿವೆ ಕಾಳಿನಷ್ಟು ಹಾಕಿದಂಗೆ ಆಗ್ಯದ, ಬಿಹಾರದ ಎಷ್ಟು ದುಡ್ಡು ಹಾಕಿದ್ರು ಭಾಷೆ ಬರ್ತಿಲ್ಲ, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಟೀಕಾ ಮಾಡೋರು ಮಾಡ್ತಾರೆ. ಆದರೂ 60,000 ಕೋಟಿ ರೂಪಾಯಿಗಳನ್ನು ಬಿಹಾರದ ಡೆವಲಪ್ಮೆಂಟ್ ಹೆಚ್ಚು ಸುಮಾರು ಹೆಚ್ಚು ಕಡಿಮೆ ಅದೇನೋ 59.4 ಲಕ್ಷ ಅಂತಾರೆ, ಬಟ್ 60,000 ಕೋಟಿ ಅಂತಿಟ್ಟುಕೊಳ್ರಿ. ಅಷ್ಟು ಬಿಹಾರದ ಒಂದು ಡೆವಲಪ್ಮೆಂಟ್ ಸಲುವಾಗಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಹೆಚ್ಚು ಖರ್ಚು ಹಾಕಿದ ಹಾಕ್ತಾ ಇದ್ದಾರೆ, ಅದು ಡೆವಲಪ್ ಆಗಲಿಯಪ್ಪ ಅಂತೇಳಿ ಅಡ್ಡಿ ಇಲ್ಲ, ಒಳ್ಳೆಯದು ನಮ್ಮ ರಾಜ್ಯನ, ಅದು ನಮ್ಮ ದೇಶದ ರಾಜ್ಯ ಒಪ್ಪು ನಾವು ಮಾತನ್ನು. ಆದರೆ ಅದೇ ಕಾಲಕ್ಕೆ ಇಲ್ಲೇ ಒಂದು 15,000 ಕೋಟಿ ರೂಪಾಯಿಗಳನ್ನು ಆಂಧ್ರದ ಅಲ್ಲಿ ಅಮರಾವತಿ, ನಿಜವಾಗಿಯೂ ಇಂದ್ರನ ಅಮರಾವತಿ ಮಾಡಲಿಕ್ಕೆ ಕೊಟ್ಟಂತಹ ನಾಯ್ಡು ಅವರು 15,000 ಕೋಟಿ ಕೊಡ್ತಾ ಇದ್ದಾರೆ. ಅದೇನು ಸಹ ಕಡಿಮೆನ, ಅವ್ರು ಕೇಳಿದ್ದು 1,00,000 ಕೋಟಿ ರೂಪಾಯಿಗಳನ್ನು ಕೇಳಿದ್ರು, ಅದು ಹಫ್ತೆ ವಾರ ಕೊಡ್ಬೋದಿನ ಮುಂದಿನ ದಿನಗಳಲ್ಲಿ. ಅಂದರೆ ಇವೆರಡು ರಾಜ್ಯಗಳಿಗೆ ಮ್ಯಾಕ್ಸಿಮಮ್, ಜೊತೆಗೆ ಒಡಿಶಾ ಹೊಸದಾಗಿ ಇವ್ರ ಕೈಗೆ ಬಂದದ್ದು ಈ ನಿತಿನ್ ನಮ್ಮ ಪಟ್ನಾಯಕರ ಕೈಯಿಂದ ನಿತಿ ಆ ಒಂದು ಪಟ್ನಾಯಕರ ಓಡಿಸಾವನ್ನು ತಮ್ಮ ಉಳಿಸುವಾಗೆ ಅಲ್ಲೂ ಹೆಚ್ಚಿನ ದುಡ್ಡನ್ನು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಸಲುವಾಗಿ 11,00,000 ಕೋಟಿ ರೂಪಾಯಿಗಳು ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ಈ ಎಲ್ಲ ನಾವು ಸಾಲ ಎಷ್ಟು ಯಾವ ಪ್ರಮಾಣದಲ್ಲಿ ಇದೆಯಪ್ಪ ಅಂತಂದರೆ, ಏನು 32.7 ಲಕ್ಷ ಕೋಟಿ ರೂಪಾಯಿ ಸಾಲದ, ಅದ್ರ ಬಡ್ಡಿ 11,00,000 ಕೋಟಿ ರೂಪಾಯಿ ಆಗ್ತದೆ, ಕೊಡಬೇಕಾಗ್ತದೆ ರೆಗ್ಯುಲರ್ ಆಗಿ. ಇದು ಈ ದೇಶದ ಈ ಬಜೆಟ್ನ ವಸ್ತುಸ್ಥಿತಿ. ಅಂದರೆ ಇನ್ಫ್ರಾಸ್ಟ್ರಕ್ಚರ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ವಿನಃ ಯಾವುದೇ ಒಕ್ಕಲ್ತನಕ್ಕಾಗಲಿ ಶಿಕ್ಷಣಕ್ಕಾಗಲಿ ವೈದ್ಯಕೀಯಕ್ಕಾಗಲಿ ಇಲ್ಲ. ವೈದ್ಯಕೀಯಕ್ಕೆ 89,000 ಕೋಟಿ ರೂಪಾಯಿನೋ ಅಥವಾ ನಮ್ಮ ಶಿಕ್ಷಣಕ್ಕೆ 1,00,000 ಕೋಟಿ ರೂಪಾಯಿನೋ ಏನೋ ಕೊಟ್ಟಿದ್ದಾರೆ, ಇಟ್ಟಿದ್ದಾರೆ ಒಂದು ಅಮೌಂಟನ್ನು. ಆದರೆ ಅದು 2%ಗಿಂತ ಕಡಿಮೆನೇ ಅದು. ಯಾವುದೂ ಈ ದೇಶವನ್ನು ಕಟ್ಟಬೇಕಾಗಿತ್ತು ಅದನ್ನು ಇನ್ನೂ ಕಡಿಮೆ ಮಾಡಿದ್ರು, ಕಾಂಗ್ರೆಸ್ ಅಂತ ಕಡಿಮೆ ಮಾಡಿಬಿಟ್ರಿ. ಇವತ್ತು ಕಾಂಗ್ರೆಸ್ಗೆ 3% ಕೊಡ್ತಿದ್ರು, ಇವರು ಅದು ಇಲ್ಲ. ಹೀಗಾಗಿ ಈ ಬಜೆಟ್ ಏನದಪ್ಪ ಅಂತಂದರೆ ಉದ್ಯೋಗ ಸೃಷ್ಟಿ ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಲ್ಲ ಪ್ರೈವೇಟ್ದವ್ರಿಗೆ ಅನುಕೂಲದೇ ಇದು, ಈ ರೋಡ್ ಗೀಡ್ ಯಾರಿಗಾಗಿದೆಯಲ್ಲ, ಇಲ್ಲಿಯ ರೈತರಿಗಾಗಿಲ್ಲ, ಇಲ್ಲಿಯ ಬಡಜನರಿಗಾಗಿಲ್ಲ. ಬಡಜನರು ಬಸ್ನಲ್ಲಿ ಹೋಗೋದು ಎಷ್ಟರ ಬೆಳಗ್ಗೆ ಎಷ್ಟರ ತನಕ, ಭಾಳ ಸುತ್ತಮುತ್ತ ಇರ್ತಿರುವಂಥ ಒಂದು 50-60 ಕಿಲೋಮೀಟರ್ ದೂರದಲ್ಲಿ ಅಡ್ಡಾಡುವಂಥ ಜನ, ಅದಕ್ಕಿಂತ ಹೆಚ್ಚು ದೂರ ಹೋಗುವಂಥ ಸ್ಥಿತಿಗಳು ಬಡವರಿಲ್ಲ. ಯಾಕಂದರೆ ಅವ್ರು ದುಡ್ಡು ಆ ದುಡ್ಡು ತಂದು ಅವ್ರು ಹೊಟ್ಟೆ ತುಂಬಿಸ್ಕೊಂಡು ಅವ್ರ ಬದುಕು ನಡೆಸಿಕೊಂಡು ಎಲ್ಲಿ ಹೋಗುವ ಸ್ಥಿತಿಗಳಿಗೆ ಯಾರೂ ಇಲ್ಲ. ಅವತ್ತು ದುಡಿಲಿಕ್ಕೆ ಹೋಗಲಿಲ್ಲ ಅಂದರೆ ಪ್ರತಿಯೊಬ್ಬ ಬಡವ ಹೆಚ್ಚು ಕಡಿಮೆ 90% ಜನ ಇಲ್ಲಿ ಬಡವರಿದ್ದಾರೆ. ಏನು ಬಿಡುವಳಿ, ಅಸಂಘಟಿತ ಕಾರ್ಮಿಕರಿದ್ದಾರೆ, ಕೂಲಿಕಾರರಿದ್ದಾರೆ, ದಿನಗೂಲಿಗಳಿದ್ದಾರೆ. ಅವರು ಅವ್ರಿಗೆ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ರೋಡು ಅವು ಇವೆಲ್ಲ 11,00,000 ಕೋಟಿ ರೂಪಾಯಿ, ಅದನ್ನು 11,00,000 ಕೋಟಿ ರೂಪಾಯಿಗಳನ್ನು ಇಲ್ಲಿಯೇ ಉದ್ಯೋಗ ಸೃಷ್ಟಿ. ಹೆಂಗೆ ಉದ್ಯೋಗ ಸೃಷ್ಟಿ ಆಗ್ತಪ್ಪ, ರೋಡ್ ಮಾಡೋ ಜನ ವೇ ಉದ್ಯೋಗ ಇದ್ರಿ, ಉದ್ಯೋಗ ಈ ಒಂದು ರೋಡ್ಗಳನ್ನ ಮಾಡೋ ಮುಂದೆ, ಬ್ರಿಡ್ಜ್ಗಳನ್ನ ಮಾಡೋ ಮುಂದೆ ಅಲ್ಲಿ ಉದ್ಯೋಗ ಮಾಡ್ತಾರೆ, ಉದ್ಯೋಗ ಸೃಷ್ಟಿ ಅಲ್ಲೇ ಅದು ನಾವು ಅನ್ನಬೋದು ಅದನ್ನು. ಮತ್ತು ಅದನ್ನು ವಾದ ಮಾಡಿದ್ರೆ ನಮ್ಮ ಬಿ ಜೆ ಪಿಯವರು ತಪ್ಪಂತಲ್ಲ, ಆದರೆ ಅದು ನಿರಂತರ ಉದ್ಯೋಗ ಅಲ್ಲ ರೀ. ಆ ಉದ್ಯೋಗ ಮುಗಿದ ತಕ್ಷಣ ಮತ್ತೆ ಮುಂದೆ ಅನ್ನೋ ಒಂದು ಪ್ರಶ್ನೆ ಅಲ್ಲಿ ಉಳಿದು ಉಳಿತದೆ. ಬರೀ ಇದು ಇಷ್ಟ ಅಲ್ಲ, ಇದು ಯಾರಿಗಾಗಿಪ್ಪ ರೋಡ್ ಅಡ್ಡಾಡೋದಂದ್ರೆ ಕೇವಲ ತಮ್ಮ ಕಾರ್ ಗಾಡಿಗಳನ್ನು ಮತ್ತೇನೋ ಸ್ವಂತ ತಮ್ಮ ಒಂದು ವಾಹನಗಳಿಟ್ಟುಕೊಳ್ಳುವಂಥವ್ರಿಗೆ ಇದು ಇದೆಲ್ಲ ಅನುಕೂಲಗಳು. ಉಳಿದ ಬಡವರಿಗೆ ಈ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅವಶ್ಯ ಇಲ್ಲ, ಅದ್ರ ಉದ್ಯೋಗ ಎಲ್ಲ ಸೃಷ್ಟಿ ಆಗ್ತದೆ. ಇಲ್ಲಿ ಸೃಷ್ಟಿಯಾಗೋ ಕ್ಷೇತ್ರನ ಒಕ್ಕಲ್ತನ ಅಗ್ರಿಕಲ್ಚರ್ ಎಂಥ ಕೋವಿಡ್ದಲ್ಲೇ ಈ ಅಗ್ರಿಕಲ್ಚರ್ ಬಿದ್ದು ಹೋಗಲಿಲ್ಲ, ಇದು ಗೊತ್ತಿರಲಿಲ್ಲ ಎಲ್ಲರಿಗೂ. ಈ ದೇಶದಲ್ಲಿ ನಾವು ಏನು ತಿಳ್ಕೊಂಡಿದ್ದೀವಿ, ಇಲ್ಲ ಐ ಟಿ ಸೆಕ್ಟರ್ದಾಗ ಅಲ್ಲೇ ಇಲ್ಲೇ ದುಡ್ಡು ಹೂಡಿದ್ರೆ ಇವತ್ತು ಕೈಗಾರಿಕೆಗೂ ಇಲ್ಲರಿ ನಮ್ಮಲ್ಲೇ. MSME ಮೇಲೆ ಬಿದ್ದು ಹೋಗಿಬಿಟ್ಟಿದೆ, ಸಣ್ಣ ಸಣ್ಣ ಕೈಗಾರಿಕೆಗಳೆಲ್ಲ ಮುಚ್ಚಿಕೊಂಡಂಗೆ ಆಗಿಬಿಟ್ಟಿದ್ದಾವೆ ಇವತ್ತಿಲ್ಲೇ. ಅವು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಇಲ್ಲ ಅಂತಲ್ಲ, ಆದರೆ ಅವ್ರಿಗೆ ಪ್ರೋತ್ಸಾಹ ಇಲ್ಲ. ಇನ್ನೂ ಇಂಡಸ್ಟ್ರಿ, ಬೇರೆ ಬೇರೆ ಇಂಡಸ್ಟ್ರಿ, ಹತ್ತಿ ಇಂಡಸ್ಟ್ರಿ, ಆಯಿಲ್ ಇಂಡಸ್ಟ್ರಿ, ಇವಕ್ಕೂ ಪ್ರೋತ್ಸಾಹ ಇಲ್ಲ. ಯಾಕಂದರೆ ಆಯಿಲ್ನ ಹೊರಗಿನ ತರಿಸ್ತೀವಿ, ಬಟ್ಟೆನ ಹೊರಗಿನ ತರಿಸ್ತಾ ಇದ್ದೀವಿ. ಯಾವುದು ನಮಗೆ ಬೇಕೋ ಆ ಒಂದು ಕ್ಷೇತ್ರದಲ್ಲೇ ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕ್ಷೇತ್ರ. ಉದ್ಯೋಗ ಸೃಷ್ಟಿ ಮಾಡೋದು ಯಾವುದ್ರಿ, ಮೊದಲನೇದಾಗಿ ಅಗ್ರಿಕಲ್ಚರ್. ಅಂದರೆ ಅಗ್ರಿಕಲ್ಚರ್ ಎಲ್ಲಿಯವರೆಗೆ ನೀವು ರೈತನಿಗಾಗಿ ಮಾರ್ಕೆಟ್ ಕೊಡೋದಿಲ್ವೋ ಅಲ್ಲಿವರೆಗೆ ಬೆಳೆದು ಇಲ್ಲರಿ. ಮತ್ತು ನೀವು ಹೇಳ್ತಿರ್ಬೋದು ಇಲ್ಲ ಓಪನ್ ಮಾರ್ಕೆಟ್ದಾಗ ನಾವು ಕಂಪ್ನಿಗಳಿಗೆ ಕೊಟ್ಟರೆ ರೈತ ಬೆಳೆದಂತ, ಅದೇನು ಬೇಕಾಗಿಲ್ಲ, ರೈತಗೆ ಮಾರ್ಕೆಟ್ ಕೊಡ್ರಿ. ನೀವು ಪ್ರತಿ ಹಳ್ಳಿನೂ ಮಾರ್ಕೆಟ್ ಸೆಂಟರ್ ಮಾಡಿರಿ, ನಿಶ್ಚಿತವಾಗಿಯೂ ಡೆವಲಪ್ ಆಗ್ತದೆ. ಇಲ್ಲಿವರೆಗೆ ಎಲ್ಲರೂ ಯಾರೂ ಮಾಡ್ತಾ ಇಲ್ಲ ಇದನ್ನು. ಅಂದರೆ ಇದು ಕಾಂಗ್ರೆಸ್ನ ಪಡೆಚ್ಚನ ಅಂತ, ಕಾಂಗ್ರೆಸ್ ಇದ್ರೆ ಮಾಡ್ತಾ ಬಂತು. ಕಳೆದ 60-60 ವರ್ಷಗಳಿಂದ ಏನು ಮಾಡ್ತಾ ಬಂತು ಕಾಂಗ್ರೆಸ್ಸು, ಬರೀ ಈ ಮಿಡಲ್ ಕ್ಲಾಸ್ ಹೈಯರ್ ಕ್ಲಾಸ್ ಈ ಜನರ ದೃಷ್ಟಿ ಇಟ್ಕೊಂಡು ತನ್ನ ಬಜೆಟ್ ಮಾಡಿಸ್ತು. ಇವರು ಅದನ್ನ ಮಾಡಿದರು,
ಕಾರ್ಪೆಂಟ್ಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಆದಂಥ ರೋಡ್ ತಯಾರು ಮಾಡೋ ಸಲುವಾಗಿ ಒಂದಿಷ್ಟು ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ ಅಲ್ಲಿ 11.11 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಅದನ್ನು. ಇದು ಯಾರಿಗೆ ಅನುಕೂಲ ಅಂದರೆ ಅಲ್ಲಿ ಕೆಲಸ ಮಾಡಿಸುವಂಥ ಈ ಕಾರ್ಪೊರೇಟ್ಗಳಿಗೆ ಏನಕ್ಕಿಂತಲೂ ಕಾರ್ಪೊರೇಟ್ ಅಡ್ಡಾಡೋದಕ್ಕಾದರೂ ಇಲ್ಲಿಯೇ ಕಾಂಟ್ರಾಕ್ಟ್ದಾರರು ಅವರು ಯಾರಪ್ಪ ಹೆಚ್ಚು ವಿಶೇಷವಾಗಿ ಇವತ್ತು ರಾಜಕಾರಣಿಗಳು ಅವ್ರಿಗೆ ಸಂಬಂಧಿಸಿದ್ರು ಇದ್ದಾರೆಲ್ಲ ರೋಡದಲ್ಲಿ 40% 50% ತಿನ್ನುವಂಥವ್ರು ಅವ್ರಿಗೆ ಅನುಕೂಲ ಆಯ್ತಿದ್ದಲ್ಲ 11.11 ಲಕ್ಷ ಉದ್ಯೋಗ ಸೃಷ್ಟಿ ಆಗಲಿಲ್ಲ. ಮತ್ತಷ್ಟು ಅಲ್ಲಿ ದುಡ್ಡು ಇನ್ನೊಂದು ಸಂಗ್ರಹ ಬೀಳುವಂಥದ್ದಾಯ್ತು. ಯಾಕಂದರೆ ಇಲ್ಲಿ ಸೀಲಿಂಗ್ ಆಗ್ತೇ ಇಲ್ಲ, ಬೇಕಾದ್ರೆ ಬೇಕಾದ್ರೆ ಗಳಿಸಲು ಟ್ಯಾಕ್ಸ್ ಕೊಡ್ತಾ ಇದ್ದಾರಲ್ಲಪ್ಪ ಅಂತ ಟ್ಯಾಕ್ಸು ಸಹ ಸರಿಯಾಗಿ ಕೊಡೋದ್ರಿ ನೀವು ಗೊತ್ತದೆಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಮಿಡಲ್ ಕ್ಲಾಸವರು 9 ಕೋಟಿ ಜನ ಇದ್ದಾರೆ, ನೌಕರಿದಾರರು ಬಂದರು ಮತ್ತೊಬ್ಬರು ಎಲ್ಲರೂ ಬಂದರು, ಈ 9 ಕೋಟಿ ಜನ ಡೈರೆಕ್ಟಾಗಿ ಟ್ಯಾಕ್ಸ್ ಕಳ್ತಾರೆ, ಇನ್ಕಮ್ ಟ್ಯಾಕ್ಸ್ ಅಂತ ಕಳ್ತಾರೆ. ಉಳಿದವರು ನಾವೆಲ್ಲ 9 ಕೋಟಿ ಎಷ್ಟು ಜನ ಇದ್ದೀವಿ ನಾವು 140 ಕೋಟಿ ಇದ್ದೀವಿ ಹೇಳಬಲ್ಲ, ಅದರಲ್ಲಿ 10 ಕೋಟಿ ಇಟ್ಟು ನಾವು ಟ್ಯಾಕ್ಸಸ್ ತುಂಬೋರು. ಇನ್ನುಳು 130 ಕೋಟಿ ಜನ ನಾವು ಇನ್ಡೈರೆಕ್ಟಿಂದ ಟ್ಯಾಕ್ಸ್ ಕಟ್ತೀವಿ, ನಮ್ಮ ದುಡ್ಡು ಇದೆಯಲ್ಲ. ಇವತ್ತು ಅರ್ಹತ್ರ ಇಲ್ಲ, ನಾವು ದುಡ್ಡು ನಾವು ಟ್ಯಾಕ್ಸ್ ಕಟ್ತೀವಿ. ಎಷ್ಟು ಕಟ್ತೀವಿ ನೀವು ಟ್ಯಾಕ್ಸ್? ಡೈರೆಕ್ಟಾ ನಾವು ಪ್ರತಿಯೊಂದು ಉಪ್ಪಿಗೆ ಟ್ಯಾಕ್ಸ್ ಕಟ್ತೀವಿ, ಕಡ್ಡಿ ಪೆಟ್ಟಿಗೆ ಟ್ಯಾಕ್ಸ್ ಕಟ್ತೀವಿ, ಎಲ್ಲದಕ್ಕೂ ಟ್ಯಾಕ್ಸ್ 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 ಇನ್ಡೈರೆಕ್ಟ್ ಟ್ಯಾಕ್ಸ್, ಅದೆಲ್ಲದಕ್ಕೂ ಇವತ್ತು ನೀವು ಜಿ ಎಸ್ ಟಿ ಮಾಡಿಬಿಟ್ಟಿದ್ದೀರಿ. ನನ್ನ ಹಂಗಿಲ್ಲ, ಅದು ಜಿ ಎಸ್ ಟಿ 17% 27% ಛೇ ಅಂದಾಗ ಇದು ದುಡ್ಡು ನಮ್ಮದು, ಈ ದುಡ್ಡು ಎದುರು ಉಪಯೋಗ ಮಾಡಿಕೊಂಡ್ರೆ ನಾವು ನಮ್ಮ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆಲ್ಲ ಉದ್ಯೋಗ ಸೃಷ್ಟಿಯಲ್ಲಿ ಆಗ್ತದೆ ಅಗ್ರಿಕಲ್ಚರ್ ಮೊದಲದ್ದು ಸೆಕ್ಟರ್ ಅದು, ಅದಕ್ಕೆ ನೀವು ಪ್ರೋತ್ಸಾಹ ಇಲ್ಲ. ಅಲ್ಲಿ ಮಾರ್ಕೆಟ್ ಇಲ್ಲ ಅವ್ರಿಗೆ, ಪಾಪ ಬೆಳೆದವ್ರಿಗೆ, ಹೀಗಾಗಿ ರೈತಾಪಿ ಮಾಡುವಂಥದ್ದು ಎಲ್ಲರೂ ಬಿಟ್ಬಿಟ್ಟು ಬೇರೆ ಬೇರೆ ಉದ್ಯೋಗ ಹೋಗ್ತಾ ಇದ್ದಾರೆ. ಆದರೂ ಅಲ್ಲಿ ಉದ್ಯೋಗಗಳಿಲ್ಲ, ಉದ್ಯೋಗಗಳೇ ಇಲ್ಲ, ಬೇರೆ ಇಂಡಸ್ಟ್ರಿಗಳೇ ಇಲ್ಲ. ಮುಂದೆ ಹತ್ತಿ ಇದ್ರೆ ಬಟ್ಟೆ ಇಂಡಸ್ಟ್ರಿ ಬೆಳೀತದೆ, ಹತ್ತಿರ ಬೆಳೆಗಳಂತ ಪ್ರಸಂಗ ಇವತ್ತು ಉಳಿದಿಲ್ಲ. ಹೊರಗಿಂದ ಇಂಪೋರ್ಟ್ ಮಾಡ್ತೀವಿ ನಾವು ಬಟ್ಟೆಗಳನ್ನ, ಮುಂದೆ ಎಣ್ಣೆ ಎಣ್ಣೆನೂ ಹೊರಗಿಂದ ತರ್ತಾ ಇದ್ದೆ. ಇವತ್ತು ಯಾವುದೂ ಎಣ್ಣೆ ಇಲ್ಲ, ಗಾಂಧಿನ ಇರಲಿ, ಕುಸುಬಿ ಎಣ್ಣೆ ಇರಲಿ, ಶೇಂಗಾ ಎಣ್ಣೆ ಇರಲಿ, ಸನ್ಫ್ಲವರ್ ಇರಲಿ, ಪಾಮ್ ಆಯಿಲ್ ಇರಲಿ, ಇವೆಲ್ಲ ಎಲ್ಲಿಲ್ಲ, ನಮ್ಮಲ್ಲಿ ಇಲ್ಲ. ಹೊರಗಿನ ತರಿಸ್ತೀವೆಲ್ಲನೂ ಅಸಾನೆ ಅವ್ರು ನಿಂತುಬಿಟ್ಟಿದ್ದಾರೆ, ಅದಕ್ಕೆ ನಮ್ಮ ತರಿಸ್ಬಿಡೋದು. ನಮ್ಮಲ್ಲಿ ಹತ್ತಿ ಅವು ಬೆಳೆದು ಬಂದ್ಬಿಟ್ಟು ಬರೀ ಕಬ್ಬು ಬೆಳೆದು ಎಲ್ಲ ಕಡೆ ಕಬ್ಬು 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 ಎಲ್ಲಿ ಎಲ್ಲಿ ನೋಡಿದ್ರು ಕಬ್ಬು. ನಮ್ಮ ರೈತರು ಅವ್ರ ಜಾನರು ಅವರ ದಡ್ರು ಅವ್ರಿಗೆ ಬಿಟ್ಟಂತ ವಿಷಯ ಕಬ್ಬು ಎಲ್ಲ ಕಡೆ ಬರೇ ಸೆರೆ ಸಕ್ಕರೆ ಎಲ್ಲ ಭೂಮಿಗಳನ್ನ ನಾವು ನಾಶ ಮಾಡ್ಕೊಳ್ತಾ ಇದ್ವಿ. ಅದರ ಲಕ್ಷಲ್ಲಿ ಇವ್ರು ಯಾರ್ದು ಸಿದ್ದರಾಮಯ್ಯವ್ರದ್ದಿಲ್ಲ, ನಮ್ಮ ಮೋದಿ ಅವ್ರದ್ದಿಲ್ಲ, ಜೊತೆಗೆ ರಾಹುಲ್ ಗಾಂಧಿ ಅವ್ರದ್ದು ಇಲ್ಲ. ಇವರೆಲ್ಲರೂ ಸೇಮ್ ಪ್ಲಾಟ್ಫಾರ್ಮ್ ಮೇಲೆ ಹೋಗ್ತಾ ಇದ್ದಾರೆ. ಮತ್ತು ನಾವು ಹೊಸದು ಕೊಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಹಾಗೆ ಏನೂ ಆಗೋದಿಲ್ಲ. ಇದರಿಂದ 48.21 ಲಕ್ಷ ಕೋಟಿ ರೂಪಾಯಿ ಗಾತ್ರ ದೊಡ್ಡ ಗಾತ್ರದ ಬಜೆಟ್ ಅದ. ಅದು ಇದೆಲ್ಲ ಎಲ್ಲೆಲ್ಲಿ ಹೋಗಿಬಿಡ್ತದಪ್ಪ ಅಂದರೆ ಹೇಳಿದ್ದಲ್ಲಿ ಇಂಥಲ್ಲಿ ಹೋಗಿಬಿಡುವಂಥ ಶಿಕ್ಷಣ ಖರ್ಚು ಮಾಡ್ತಾ ಇಲ್ಲ ಇವರು. 1 ಲಕ್ಷ ಕೋಟಿ ರೂಪಾಯಿ ಭಾಳ ನಾದು, ನಾವು ಎಷ್ಟಿದ್ದೀವಿ ಜನ ಇಲ್ಲ. ಅದ್ರ ಲೆಕ್ಕದ ಪ್ರಕಾರ ಪ್ರತಿಯೊಬ್ಬಗೂ ಶಿಕ್ಷಣ ಸಿಗಬೇಕು, ಅದು ಹೈಯರ್ ಶಿಕ್ಷಣ ಫ್ರೀ ಆಗಿ ಸಿಗಬೇಕು. ಸಾಲ ಹೆಸರು ಕೊಡ್ತೀವಿ ಅಂತ ಹೇಳ್ತಾರೆ ಅವರು. ಮತ್ತು ಸಾಲ ಎದಕ್ಕೆ ಮಾಡ್ತಾರೆ ಅವರು? ಈ ರೋಡ್ ಮಾಡಿಸೋ ಸಲುವಾಗಿ, ಈ ರೋಡ್ಗಳ ಸಲುವಾಗಿ, ಬ್ರಿಡ್ಜಸ್ ಬೇಕು ಅವು ಇಲ್ಲ ಅಂತಲ್ಲ, ಆದರೆ ಅವ ಎಲ್ಲ ಅಲ್ಲ ರೀ. ಇಲ್ಲಿ ದೊಡ್ಡ ಉದ್ಯೋಗ ಕೊಡೋದು ಸೃಷ್ಟಿ ಮಾಡೋದು ಕೇವಲ ಅಗ್ರಿಕಲ್ಚರ್ ಆದಮೇಲೆ ಮತ್ತೊಂದು ಯಾವುದು ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಂಡಸ್ಟ್ರಿಗಳು ಬೆಳೀತಾ ಇಲ್ಲ, ನಮ್ಮಲ್ಲಿ ಕೈಗಾರಿಕೆಗಳು ಬೆಳೀತಾ ಇಲ್ಲ, MSME ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಬೆಳೀತಾ ಇಲ್ಲ, ಎಲ್ಲ ಬಂದಾಗಿಬಿಟ್ಟವ. ಮುಂದೆ PSUಗಳನ್ನೆಲ್ಲ ನೀವು ಮಾರ್ಕೊಂಬಿಟ್ಟಿದ್ರು ಪ್ರೈವೇಟ್ದವರಿಗೆ, ಪ್ರೈವೇಟ್ದವ್ರಿಗೆ ಹೆಚ್ಚ ದುಡಿಸಿಕೊಂಡು ಕಡಿಮೆ ಪಗಾರ ಕೊಡ್ತಾ ಇದ್ದಾರೆ, ಕಾರ್ಮಿಕರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಕಾರ್ಮಿಕ ಪ್ರಮುಖ ಉದ್ಯೋಗ ಇಲ್ಲ, 90% ಆಫ್ ದ ಕಾಂಟ್ರಾಕ್ಟ್ ಲೇಬರ್ಗಳಿಗೆ. ಮುಂದೆ ಎಲ್ಲರೂ ತುಟ್ಟಿ ಬರ್ತು, ತುಟ್ಟಿ ಜಿ ಎಸ್ ಟಿ ಎಲ್ಲದ ಬಂದು ಜಿ ಎಸ್ ಟಿ ಅಂದಾಗ ಈ ಒಂದು ಬಜೆಟ್ ಏನಾದರೆ ಇದು ಉದ್ಯೋಗ ಸೃಷ್ಟಿ ಮಾಡ್ತದಲ್ಲೂ ಗೊತ್ತಿಲ್ಲ, ಆದರೆ ತಮ್ಮ ಮಿತ್ರ ಪಕ್ಷಗಳಿಗೆ ಅನುಕೂಲ ಮಾಡ್ತಾರೆ. ಒಂದನೇದು ನಾಯ್ಡು ಅವರಿಗೆ, ಎರಡನೇದು ನಮ್ಮ ನಿತೀಶ್ ಕುಮಾರ್ ಅವರಿಗೆ. ನಿತೀಶ್ ಕುಮಾರ್ ಅವ್ರಿಗೆ ಹೆಲ್ಪ್ ಮಾಡೋದು, ನಿತೀಶ್ ಕುಮಾರ್ ಹೆಲ್ಪ್ ಮಾಡ್ತಾ ಇಲ್ಲ ಅವರು. ಒಂದು ರೀತಿ ಹೆಲ್ಪ, ಮತ್ತೊಂದು ರೀತಿ ತಮ್ಮ ಈ ಒಂದು ಬಿಹಾರನ ಮುಂದಿನ ವರ್ಷ ಬರೋದ್ರೆ ಅದನ್ನ ಹಿಡ್ಕೊಳ್ಳೋ ಸಲುವಾಗಿ ಮಾಡ್ತಾ ಇದ್ದಾರೆ. ಅದು ಇದೇ ಕಾಲಕ್ಕೆ ಎಲ್ಲರೂ ಮಾಡಲಿಕ್ಕೆ ಆಗೋದಲ್ಲ ರೀ. ಮಹಾರಾಷ್ಟ್ರ ಬಗ್ಗೆ ಮತ್ತು ಹರಿಯಾಣ ಬಗ್ಗೆ ಅಷ್ಟು ಕಾಳಜಿ ವಹಿಸಲ್ಲ ಅಂತ ಇಲ್ಲಿ ಸ್ಪಷ್ಟ ಆಗ್ತದೆ. ಅದು ಮಹಾರಾಷ್ಟ್ರ ದೊಡ್ಡ ರಾಜ್ಯದ, ಈಗಾಗಲೇ BJP ಈ ಮಹಾರಾಷ್ಟ್ರದ ದೂರ ಸರಿದ ಮಹಾರಾಷ್ಟ್ರದಲ್ಲೇ. ಅದರಲ್ಲೂ ಉದ್ಧವ್ ಠಾಕ್ರೆ ಮತ್ತು ಜೊತೆಗೆ NCP ನಮ್ಮ ಶರದ್ ಪವಾರ್ ಇವರು ಘಟಬಂಧನ್ ಸಂಘಟನೆ ಮೇಲೆ ಕಾಂಗ್ರೆಸ್ ಅಲ್ಲಿ ಏನೋ ಮಾಡಬೇಕಾಗಿತ್ತು. ಯಾಕಂದರೆ ಇಷ್ಟು 3 ತಿಂಗಳಲ್ಲಿ ಅಲ್ಲೇನು ಮಾಡಲಿಲ್ಲ, ಅಲ್ಲೇನು ಕೊಡಲಿಲ್ಲ. ಅದನ್ನು ಇವತ್ತು ಉದ್ಧವ್ ಠಾಕ್ರೆ ಅಥವಾ ಅವ್ರ ಮಗ ಆದಿತ್ಯ ಠಾಕ್ರೆ ಇನ್ನುಳಿದವ್ರು ಟೀಕಾ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತು, ನೋಡ್ತಾ ಇದ್ದೀರಿ ಮಹಾರಾಷ್ಟ್ರದಿಂದ ಅದು ಮಾಡ್ತಾ ಇಲ್ಲ, ಕೇವಲ ಗುಜರಾತಿನ ಲಾಬಿ ಮಾಡ್ತಾ ಇದ್ದಾರೆ ಹಾಗೆ ಅಂತೇಳಿ. ಒಟ್ಟಿನಲ್ಲಿ ಎಲ್ಲರನ್ನೂ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಈ ಒಂದು ಬಜೆಟ್ದಿಂದಾಗ ವಿಶೇಷವಾಗಿ ನಮ್ಮಲ್ಲಿ ಸಾಲ ಬೆಳೀತಾನೆ ಇದೆ, ಬಡ್ಡಿ ತುಂಬೋದು ಬೆಳೀತಾ ಇದೆ. 11 ಲಕ್ಷ ಕೋಟಿ ರೂಪಾಯಿಗಳನ್ನು ನಾವು ಪ್ರತಿ ವರ್ಷ ಬಡ್ಡಿ ಕಟ್ತಾ ಇದ್ದೀವಿ ಅನ್ನೋದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬಡ್ಡಿಗೆ ಹೋಗ್ತದೆ ನಮ್ಮಂತೇಳಿ ಈ ಒಂದು ವರ್ಷದ ನೆಲಗಟ್ಟಿನೆಲ್ಲ ಅಂದರೆ ಈ ರೀತಿ ನಮ್ಮ ಪ್ರತಿ ವರ್ಷ ಈಗಾಗಲೇ IMF ಇದು ಹೇಗೆ ಕೊಟ್ಟದ, ನಮ್ಮ GDP ಜೊತೆಗೆ ಸಾಲ ಎಲ್ಲೋ ಒಂದು ಬರ್ತಾ ಇದ್ದವ್ರಿಗೆ ಅಂತೇಳಿ
200 to 500 crore ರೂಪಾಯಿ ಸಾಲ ನಮ್ಮದಾಗ್ಯದ ಅಂತೇಳಿ ಒಂದು ರಿಪೋರ್ಟ್ ಅದ. ಇವ್ರು ಹೇಳ್ತಾರೆ 168 crore ರೀ, ಹಂಗೀಗೆ ಹೇಳ್ತಾರೆ. ಆದರೆ 205 crore ಅಂತೇಳಿ IMF ಹೇಳ್ತಾರೆ. ಹೀಗಾಗಿ ಈ ಒಂದು ಬಜೆಟ್ ಏನದ, ಇದು ಮತ್ತು ಒಂದು ಕಾರ್ಪೊರೇಟ್ಗಳಿಗೆ ಅನುಕೂಲ ಆಗುವಂಥ ಬಜೆಟ್ ಹೆಚ್ಚದ. ಜೊತೆಗೆ ಇವರು ಸರ್ಕಾರವನ್ನು ನಡೆಸುವಂಥದ. ಈ ಒಂದು NDA-ದಲ್ಲೇ ನಮ್ಮ ನಿತೀಶರ JDU ಮತ್ತು ಇವ್ರದ್ದು ನಮ್ಮ ನಾಯ್ಡು ಅವರದಂಥ ಅವ್ರದ ಏನಪ್ಪ ಅಂತಂದ್ರೆ ಪಕ್ಷ ಇದು ಏನು ತೆಲುಗು ದೇಶಂ ಪಕ್ಷಗಳು ಇವ್ರು ನಡೆಸ್ಕೊಂಡು ಹೊರಟಿದ್ದಾವ. ಹೀಗಾಗಿ ಅವರಿಬ್ಬರಿಗೆ ಅನುಕೂಲ ಮಾಡಿಕೊಟ್ರು. ಜೊತೆಗೆ ಓಡಿಸಿ ಹೊಸದಾಗಿ ಗೆದ್ದಿದ್ರು ನಿತಿನ್ ಪಟ್ನಾಯಕ್ ಅವರು, ಅವ್ರ ಕಡೆ ಮತ್ತೆ ಜಾರಬಾರದು ಅಂತೇಳಿ. ಯಾಕೆ ಅವರು ಅಲ್ಲಿ ಲೋಕಲ್ ನಾಯಕರು, ಅವ್ರ ಕೈಗಡೆ ಜಾರಬಾರದು ಅಲ್ಲೇ ತಿಳಿದಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಇನ್ನುಳಿದ ಅರ್ಜಿಗಳ ಬಗ್ಗೆ ಏನು ಕಾಳಜಿ ವಹಿಸಿಲ್ಲ. ಇದಕ್ಕೆ ಮಮತಾ ಬ್ಯಾನರ್ಜಿ ಅವರು ಟೀಕಾ ಮಾಡಿದ್ದಾರೆ, ನಮ್ಮ ಸಿದ್ದರಾಮಯ್ಯನವರು ಟೀಕಾ ಮಾಡಿದ್ದಾರೆ, ಅದೇ ಕಾಲಕ್ಕೆ ಇನ್ನುಳಿದ ರಾಜ್ಯಗಳವರು ಟೀಕಾ ಮಾಡಿದ್ದಾರೆ. ಅನೇಕ ರಾಜ್ಯಗಳಿಗೆ ಸ್ವಲ್ಪ ಸ್ವಲ್ಪ ಕೊಟ್ಟ ಅವೆರಡು ರಾಜ್ಯದ ಮೂರು ರಾಜ್ಯಗಳು ಹೆಚ್ಚು ಕೊಟ್ಟಿದ್ದಾರಪ್ಪ, ಇವರು ನಮಗೆ ಮಲತಾಯಿ ಧೋರಣೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಇವರು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೂ ಸುಳ್ಳಿಲ್ಲ. ಮತ್ತು ಅದೇ ಕಾಲಕ್ಕೆ ಉದ್ಯೋಗ ಸೃಷ್ಟಿ ಹೌದು, ಕಾಂಗ್ರೆಸ್ನ ಏನು ಈ ಒಂದು ನ್ಯಾಯಪತ್ರ ಕಾಪಿ ಮಾಡಿದ್ರು. ಇಡೀ ಕಾಂಗ್ರೆಸ್ನ ಬಜೆಟ್ ಇವತ್ತಿನ ಕಾಫಿ ಅಂದರೆ ಅದು ಈಗಂದ್ರೆ ಏನಾಗೋದು ರಾಹುಲ್ ಗಾಂಧಿ ಅವರಿಗೆ. ರಾಹುಲ್ ಗಾಂಧಿಯವರ ಹಿಂದಿನ ಏನು ಪೀಳಿಗೆಯವರಿದ್ದರು ಅಥವಾ ಅವರ ಲೀಡರ್ಗಳೇನಿದ್ದರು, ಹಿಂದಿನ ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿಯವರು ಮಾಡಿದ ತಪ್ಪನ್ನು ಇವತ್ತು ಮೋದಿಯವರು ಮುಂದುವರಿಸಿಕೊಂಡಿದ್ದಾರೆ. ಮನಮೋಹನ್ ಸಿಂಗ್ ಮಾಡಿದ ತಪ್ಪನ್ನು ಮುಂದುವರಿಸಿಕೊಂಡಿದ್ದಾರೆ. ಓಪನ್ ಮಾರ್ಕೆಟ್ ನಮ್ಮ ದೇಶಕ್ಕೆ ಹೋಗುವಂಥ ವಿಷಯ ಅಲ್ಲ ಅನ್ನೋ ತಿಳ್ಕೊಳ್ತಾ ಇಲ್ಲ. ಒಕ್ಕಲುತನಕ್ಕೆ ಪ್ರಾಶಸ್ತ್ಯ ಕೊಡಬೇಕಾಗಿತ್ತು. ಆ ಸ್ವಾಮಿನಾಥನ ಆಯೋಗದ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು. ಮಿನಿಮಮ್ ಪ್ರೈಸ್ ರೇಟ್ ಮಾಡಬೇಕಾಗಿತ್ತು. ಪ್ರತಿ ಹಳ್ಳಿಗಳಿಗೂ ನೀರು ಒದಗಿಸಿ ಅಲ್ಲಿ ಗೋಡಾನ್ಗಳನ್ನು ಮಾಡಿದ್ರೆ ಅಥವಾ ಅಲ್ಲಿ ವೇರ್ಹೌಸ್ಗಳನ್ನು ಕಟ್ಟಿಸಿದ್ರೆ ಇವತ್ತು ಆ ದಿಶೆಯಲ್ಲಿ ಹೆಜ್ಜೆ ಇಟ್ಟಿದ್ರೆ ಒಂದು ಏನೋ ಹೊಸ ಸಾಹಸಪ್ಪ ಅಂತ ಹೇಳ್ಬೋದಾಗಿತ್ತು. ಆದರೆ ಈ ಒಂದು ಇವತ್ತು ನಮ್ಮ ಸೀತಾರಾಮನ್ನವರ ಮಂಡಿಸಿದ 7ನೇ ಬಜೆಟ್ ಏನದಪ್ಪ ಅಂತಂದ್ರೆ ಸಂಪೂರ್ಣವಾಗಿ ಈ ಕಾರ್ಪೊರೇಟ್ಗಳಿಗೆ ಉದ್ಧಾರ ಮಾಡುವಂಥದ್ದಿಲ್ಲ. ಮತ್ತು ಇಲ್ಲಿ ಬಡವರಿಗೆ, ರೈತರಿಗೆ, ಕಲಿಯುವಂಥ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಅದೇ ಕಾಲಕ್ಕೆ ಅನಾರೋಗ್ಯದಿಂದ ನರಳುವಂಥವ್ರಿಗೆ ಹೇಳ್ತಾರೆ ಆಯುಷ್ಮಾನ್ ಅಂದ್ರೆ ಹಾಗೆ ಹೀಗೆ ನಾವು ಕೊಟ್ಟಿವಿ, 8 lakh ಕೊಟ್ಟಿವಿ ಕೊಟ್ಟಿವಿ ಅಂತಾರೆ. ನಾವು 140 crore ಇದ್ದೀವಿ. ಮತ್ತು ಸರ್ವೇನೂ ಇಲ್ಲ ನಮ್ಮಲ್ಲಿ, ಇದು ಪರ್ಫೆಕ್ಟ್ ಬಂದಿದೆ, ಪರ್ಫೆಕ್ಟ್ ಇಲ್ಲ. 2011 ನಂತರ ಯಾವುದೇ ಸರ್ವೆ ಇಲ್ಲರಿ. ಆವತ್ತಿನ ಮೇಲೆ ಇವತ್ತು ಮಾಡ್ತಾ ಇದ್ದಾರೆ ಬಜೆಟ್ ಅಂದರೆ ಹೆಂಗೆ ಕರೆಕ್ಟ್ ಆಗಲಿಕ್ಕೆ ಸಾಧ್ಯತೆ ಇವತ್ತು ಎಷ್ಟು ಹೆಚ್ಚಾಗಿವೆ ನಮಗೆ ಗೊತ್ತಿಲ್ಲ. 140 ಅಂತಾರೆ, 150 ಆಗಿರ್ಬೋದಲ್ರಿ, ಯಾರು ಬಲ್ರು ಹೂ ನೋವುನಿಟ್ಟು ಏನಾದ್ರೆ ಇಲ್ಲ, ಹಂಗೆ ಇಲ್ಲ ಹಿಂಗಿಲ್ಲ ವಾದ ಮಾಡ್ತಾರೆ. ಮನೆ ಯಾವುದು ಸೈನ್ಸ್ ಪತ್ರಿಕೆ ಒಂದು ಇಲ್ಲ, ನಮ್ಮಲ್ಲಿ 11.9 crore ಜನ, ಇದು 11.9 lakh ಜನ ಕೋವಿಡ್ದಲ್ಲಿ ತಿರ್ಕೊಂಡ್ರು ಅನ್ನೋ ಹೇಳೋ ಮಾತು ಅಲ್ಲಗಳಿತಾರೆ. ಮತ್ತು ನಿಮ್ಗೆ ಇಲ್ಲದ್ರೆ ಡಾಕ್ಯುಮೆಂಟ್ಸ್ ಯಾವ ಡಾಕ್ಯುಮೆಂಟ್ ಯಾವನಸಂದ್ರೆ ಗಪ್ಪ ನಂದು ಗಪ್ ನಿಂದು ಗಪ್ ನಿಂಗೆ ಮಾಡೋದ್ರೆ ಈಗೇನೋ ಮೂರನೇ ಒಂದು ಬಲಿಷ್ಠ ಶಕ್ತಿಯನ್ನಾಗಿ ಮಾಡೋದು ಅಂತ ಹೇಳ್ತಾಯಿದ್ರೆ ಕಾರ್ಪೊರೇಟ್ಗಳು ಬಲಿಷ್ಠ ಆಗ್ಬೋದು ವಿನಃ ಇಲ್ಲಿಯ ಬಡವರ ಅವರ ಮಕ್ಕಳ ಶಿಕ್ಷಣ ಆಗುವುದಿಲ್ಲ, ಅವರ ಆರೋಗ್ಯ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೇವಲ 11% ಕಡಿಮೆ ದುಡ್ಡನ್ನು ಇವತ್ತು ಖರ್ಚು ಮಾಡ್ತಾ ಇದ್ದಾರೆ ಬಜೆಟ್ನಲ್ಲೇ. ರೈತರಿಗೆ ಕೊಡ್ತಾ ಇಲ್ಲ, ಕೆಲವೊಂದೇನು ಫರ್ಟಿಲೈಸರ್ಗೆ ಅಲ್ಲಿ ಕೆಲವೊಂದು ಏನೋ ಕೊಟ್ಟಿದ್ದಾರೆ, ಈಗ ಏನೋ ಒಂದು ಕನ್ಸೆಷನ್ ಕೊಟ್ಟಂಗೆ ಮಾಡಿ ಸಬ್ಸಿಡಿ ಕೊಟ್ಟಂಗೆ ಮಾಡಿದಾರೆ, ಅದು ಭಾಳ ಕಡಿಮೆ ಪರ್ಸೆಂಟೇಜ್ ಅದ. ಹೀಗಾಗಿ ಅದೇನು ರೈತರಿಗೆ ಉಪಯೋಗ ಆಗ್ತದೆ, ರೈತರು ಬೆಳೀತಾರೆ ಅಂತೇನು ಹೇಳಕ್ಕೆ ಸಾಧ್ಯ ಇಲ್ಲ. ಮತ್ತು ರೈತರ ಕ್ಷೇತ್ರದಲ್ಲಿ ಒಂದು ಜನ ಆಗಿಬಿಡ್ತಾ ಇದ್ದಾರೆ ಅಂದರೆ ಲಾಭ ಇಲ್ಲಲ್ಲೇ. ನಿಮಗೆ ಅನೇಕ ಸಲ ಚರ್ಚೆ ಮಾಡಿದ್ದೀನಿ, ಒಂದು ಕಬ್ಬ ನಾವು ಏನು ಬೆಳೀತಾರೆ ಇವರು 3000 ಒಳಗೆ ಕೊಡ್ತಿರ್ತಾರೆ ಒಂದು ಟನ್ನಿಗೆ, ಅದು 4000 ಖರ್ಚು ಬರ್ತದೆ ಒಂದು ಟನ್ನಿಗೆ ಅನ್ನೋದನ್ನು ಪ್ರತಿಯೊಬ್ಬ ರೈತರಿಗೂ ಸಹಿತ ವಿಚಾರ ಮಾಡುವಂಥ ಪ್ರಸಂಗದ ಅವರು ಮಾಡ್ತಾ ಇಲ್ಲ. ಹೀಗಾಗಿ ಏನಾಗ್ಬಿಡಿದಪ್ಪ ಅಂದ್ರೆ ಅವ್ರು ಏನೋ ಒಂದು ವರ್ಷಕ್ಕೊಂದು ಬರ್ತಾರೆ, ಹಿಂದಿನ ಇದು ಇರ್ತಾರೆ, ರೆಕಾರ್ಡ್ಸ್ ಇರ್ತಾವೆ, ತೋಳ್ತಾರೆ ಅದರ ಅಂಕಿ ಸಂಖ್ಯೆ ಹಿಂದೆ ಮುಂದೆ ಮಾಡ್ತಾರೆ, ಅಂದ್ರೆ ಹೋಗಿಬಿಡ್ತಾರೆ, ಮಾತಾಡಿ ಹೋಗಿಬಿಡ್ತಾರೆ. ಓ ಬಜೆಟ್ ಈ ಸಲ ಉದ್ಯೋಗ ಸೃಷ್ಟಿ ಮಾಡ್ತದೆ ಹಾಗೆ ಹೀಗೆ ಅಂತ ಅವ್ರು ಹೇಳ್ತಾರೆ. ವಿರೋಧಿಗಳು ಅಂದರೆ ನಿಮ್ಗೆ ಗೊತ್ತದೆ, ಆ್ಯಕ್ಚುವಲ್ ವಿರುದ್ಧ ಅವ್ರು ಹೇಳಿ ಮಾತಾಡ್ತಾರೆ. ನಮ್ಮದು ರೀಜ ಇದು ನಕಲಕ್ಕೆ ಪ್ರತಿ ಅವ್ರದ್ದು ನಕಲು ಪ್ರತಿ ಅಂತಾರೆ. ಇಲ್ಲ ರೀ, ಅದೆಲ್ಲ ಯಾಕೆ ವಿಚಾರ ಮಾಡ್ತೀನಿ ನೀವು. ಇವತ್ತು ಈ ಮಂಡಿಸಿದ ಬಜೆಟ್ ಕಾಂಗ್ರೆಸ್ ನಕಲನೇ ಇದು, ಹೊಸದೇನೂ ಇಲ್ಲ ಇದರಲ್ಲಿ. ಹೊಸದಾಗಬೇಕಾಗಿದ್ರೆ ಅಗ್ರಿಕಲ್ಚರ್ ಪ್ರಿಪೇರ್ ಕೊಡುವಂಥದ್ದಾಗಬೇಕಾಗಿತ್ತು. ಮತ್ತು ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಥವಾ ಸಪೋರ್ಟಿಂಗ್ ಪ್ರೈಸ್ ಆಗಲೇಬೇಕಾಗಿತ್ತು, ಅದು ಕಾನೂನು ಆಗಬೇಕಾಗಿತ್ತು. ಜೊತೆಗೆ ರೈತರಿಗೆ ಏನಪ್ಪ ಅಂತಂದರೆ ಈ ಒಂದು ಸ್ವಾಮಿನಾಥನ ಆಯೋಗದ ವರದಿ ಪ್ರಕಾರ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು. ಅಂದಾಗ ಹೊಸ ಏನಾದರೂ ಮಾಡಲಿಕ್ಕೆ ಸಾಧ್ಯದ. ಜೊತೆಗೆ ಶಿಕ್ಷಣಕ್ಕೆ ಕಡಿಮೆ ಅಂದರೂ 15-20% ಬಜೆಟ್ದಾಗ ದುಡ್ಡು ಇಡಬೇಕಾಗಿತ್ತು. ಅದೇ ಕಾಲಕ್ಕೆ ಆರೋಗ್ಯಕ್ಕೂ ಸಹ ಇತ್ತು. ಇವಿಟ್ಟಿದ್ರೆ ಹೊಸದಂತ ಹೇಳ್ತಿದ್ವಿ, ಇನ್ನುಳದಂತೆ ಈ ರಕ್ಷಣೆಗೆ 6.21 lakh ರೂಪಾಯಿ ಹಾಗೆ ಲಿಸ್ಟ್ ಕೊಡ್ತಾ ಹೋಗ್ತಾರೆ. ಮತ್ತು ಕೊಟ್ಟಿದ್ದು ಹಿಂದೂ ಕೊಟ್ಟಿದ್ರು ಇವು ಕೊಡ್ತಾ ಇದ್ದಾರೆ, ಒಂದು ಸಂಖ್ಯೆ ಹಿಂದೆ ಹೆಚ್ಚು ಕಡಿಮೆ ಆಗಿರ್ಬೋದು ಅಷ್ಟೇ. ಆದರೆ ಈ ಬಜೆಟ ಯಾವುದೇ ರೀತಿ ಅಂದರೂ ಹಿಂದಿನ ಕಾಂಗ್ರೆಸ್ನಿಂದಾಗಿರ್ಬೋದು, ಇವರು 10 ವರ್ಷಗಳ ಈ ಬಜೆಟ್ಗಳಾಗಿರ್ಬೋದು, ಅದಕ್ಕಿಂತ ಏನೇನು ಬೀಳಲ್ಲ. ಮತ್ತು ಉದ್ಯೋಗ ಸೃಷ್ಟಿ ಮಾಡ್ತದೆ ಅನ್ನುವಂಥದ್ದು
ಭ್ರಮೆ ಅಂತ ಭಾಷೆನ ಹೇಳ್ತಾ ಇದ್ದಾರೆ. ಮತ್ತು ನಮಗೆ ಅನಿಸ್ತದೆ ಭ್ರಮೆಗಳನ್ನ ನಿರ್ಮಿಸಿ ಬಂದಿದ್ದರು. ಯಾಕಂದರೆ ಆಲ್ರೆಡಿ 2014 ನಿಮಗೆ ಗೊತ್ತದೆ, ಅಚ್ಚೆ ದಿನ ಆಗಿ ಅಂತ ಹೇಳಿದರು. ಬೆಲ್ಲ ಬುರೇ ದಿನಗಳು ಬಂದು ಹೋಗಿಬಿಟ್ಟಿದಾವೆ. ಮತ್ತು ಪ್ರತಿಯೊಬ್ಬನ ಖಾತೆಗೆ 15 ಲಕ್ಷ ಇದ್ದರು, ಎಷ್ಟು ಬಂದು ನಿಮಗೆ ಗೊತ್ತದೆ. ಮುಂದೆ ಇದೇ ರೀತಿ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದಂತ ಹೇಳಿದರು. ಮಧ್ಯ ಉದ್ಯೋಗ ಸೃಷ್ಟಿ ಮಾಡ್ದಂತ ಹೇಳ್ತಾ ಇದ್ದಾರೆ. ಅದು ಮತ್ತೆ ಗ್ಯಾರಂಟಿ ಇಲ್ಲ ಎಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ. ಯಾಕಂದರೆ ಕ್ಷೇತ್ರಗಳಿಲ್ಲ, ಅವು ಬಿಡ ಪಿ ಎಚ್ ಸಿ ಅದಾವೆ, ಮತ್ತೆ ಯಾರುಗಳು ಬೆಳೆದಿದೆ ಅಂತ ಅಂದರೆ ಅವು ಇಲ್ಲ. ಮತ್ತು ನಾವು ಮುದ್ರಾದಲ್ಲಿ ಅಷ್ಟು ಕೊಟ್ಟಿವಿ ಇಷ್ಟು ಕೊಟ್ಟಿವಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಜನ ಮುದ್ರಾದಲ್ಲಿ ಉದ್ಯೋಗ ಆಗಿದ್ದಾರೆ, ಎಷ್ಟು ಉದ್ಯೋಗ ಸೃಷ್ಟಿ ಆಗಿದಾವೆ. ಇದನ್ನು ವಾಸ್ತವವಾಗಿ ನೋಡಿದರೆ ಇದೊಂದು ದೊಡ್ಡ ಕನ್ನಿಕಾಣು ಬಜೆಟ್ ಸಮಿನ. ಇದರಿಂದ ಉದ್ಯೋಗ ಸೃಷ್ಟಿ ಆಗ್ತಾವೆ, ಜನ ನೆಮ್ಮದಿಯಿಂದ ಇರ್ತಾರೆ, ಎಲ್ಲರಿಗೂ ಶಿಕ್ಷಣ ಸಿಗ್ತದೆ, ಮತ್ತು ಅಗ್ರಿಕಲ್ಚರ್ ಮಾರ್ಕೆಟ್ ಆಗ್ತದೆ. ಇವೆಲ್ಲವೂ ಗೊಳ್ಳ ಪುರಾಣಗಳು ಅಂತ ಹೇಳ್ತಾ ನಿಮಗೆ ಇದು ಲೈಕ್ ಆಗಿರ್ಬೋದು, ಲೈಕ್ ಆದ ಲೈಕ್ ಮಾಡಿರಿ, ಅಲೈಕ್ ಆಗಿದ್ರು ಡಿಸ್ಲೈಕ್ ಮಾಡಿರಿ, ಇಲ್ಲ ನೀವು ಕಾಮೆಂಟ್ ತಿಳಿಸ್ರಿ, ಇಲ್ಲ ಸರಿ ಹಿಂಗೆ ಇರಬೇಕಾಗಿತ್ತು ಅಂತೇಳಿ, ಇಲ್ಲ ನೀವು ಮತ್ತೇನೋ ಹೇಳ್ರಿ, ನಾವು ಒಪ್ಪೊಳಕ್ಕೆ ತಯಾರಿದ್ದೀವಿ, ನಮ್ಗೆ ಅನಿಸಿದ್ದು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀವಿ. ಇಲ್ಲೇ ನಾವು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಬಜೆಟನ್ನು ನಿಜವಾದ ಒಳಗಿನ ಊರ್ನ ಏನಾದರೂ ನಿಮ್ಮ ಮುಂದೆ ಹೇಳಿದ್ದೀವಿ ನಾವು, ಹಿಂದಿನ ಮಾತ್ರ ರಿಪೀಟ್ ಮಾಡಿದ್ರೆ ಅಷ್ಟ. ಅದಕ್ಕಾಗಿ ನೀವು ಇಂಥವ್ರು ಇದನ್ನು ನೋಡ್ತಾ ಇರ್ರಿ, ಚರ್ಚೆ ಮಾಡ್ತಾ ಇರ್ರಿ, ಮತ್ತು ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.